ಬರೀ ಹಾಡು ಟ್ರೈಲರ್ ಮೂಲಕವೇ ದೊಡ್ಡ ಹೈಪ್ ಕ್ರಿಯೇಟ್ ಮಾಡಿದ್ದ ಯಜಮಾನ ಭರ್ಜರಿ ಓಪನಿಂಗ್ ಪಡೆದುಕೊಂಡಿದೆ. ಚಿತ್ರದ ಮೊದಲು ಅರ್ಧದವರೆಗೆ ಲವ್, ಆಕ್ಷನ್, ಸೆಂಟಿಮೆಂಟ್ ಇವೆಲ್ಲಗಳು ಸೇರಿ ಮಾಸ್ ಎಲಿಮೆಂಟ್ ಗಳು ಸೇರಿಸಿಕೊಂಡು ದರ್ಶನ್ ಅಭಿಮಾನಿಗಳಿಗೆ ಮತ್ತು ಫ್ಯಾಮಿಲಿ ಆಡಿಯನ್ಸ್ ಗಳಿಗೆ ಇಷ್ಟವಾಗುವಂತಹ ಸಿನಿಮಾ ಯಜಮಾನ. ದರ್ಶನ್ ಅವರನ್ನ ಹೊರತುಪಡಿಸಿದ್ರೆ ಫಸ್ಟ್ ಹಾಫ್ ನಲ್ಲಿ ಅತಿ ಹೆಚ್ಚು ಶಿಳ್ಳೆಗಳನ್ನ ಗಿಟ್ಟಿಸಿಕೊಂಡಿರುವುದು ಯಾರು ಅಂತ ನಿಮ್ಗೆ ಗೊತ್ತಾ? ಅದೇ ನಮ್ಮ ನಾಯಕಿ ರಶ್ಮಿಕಾ ಮಂದಣ್ಣ. ಮಿಠಾಯಿ ಸೂರಿ ಧನಂಜಯ್ ಮತ್ತು ಸಂಜು ಬಸಯ್ಯ ಒಂದಷ್ಟು ದೃಶ್ಯಗಳು ಸಾಕಷ್ಟು ಸಿನಿಮಾದಲ್ಲಿ ಬಂದಿವೆ ಅಂತ ಅನಿಸುತ್ತವೆ. ಬಸಣಿ ಹಾಡು ಯಾಕೆ ಬಂತು ಮತ್ತು ಅದಕ್ಕೆ ತಾನಿಯಾ ಯಾಕೆ ಡ್ಯಾನ್ಸ್ ಮಾಡಿದ್ರು ಎನ್ನುವ ಅನುಮಾನ ಪ್ರೇಕ್ಷರಲ್ಲಿ ಮೂಡುತ್ತದೆ. ಮಧ್ಯಂತರಕ್ಕೆ ಸಿನಿಮಾ ಕುತೂಹಲದ ಕಟ್ಟಕ್ಕೆ ಬಂದಿದೆ. ಇದೇ ಮೊದಲು ಬಾರಿಗೆ ಸ್ಯಾಂಡಲ್ವುಡ್ ನಲ್ಲಿ ಅಡಿಗೆ ಎಣ್ಣೆಗೆ ಸ್ಟಾರ್ ವ್ಯಾಲ್ಯೂ ಬಂದಿದೆ. ಅದೇನು ಅಂತ ತಿಳಿಯಲು ನೀವು ಸಿನಿಮಾ ನೋಡಲೇಬೇಕು. ಸಾಕಷ್ಟು ನಿರೀಕ್ಷೆಗಳೊಂದಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಸಿನಿಮಾ ದೇಶದಾದ್ಯಂತ ರಿಲೀಸ್ ಆಗಿದೆ. ಬೆಳಿಗ್ಗೆ 6 ಗಂಟೆಯಿಂದಲೇ ಶೋ ಆರಂಭವಾಗಿದ್ದು ಪ್ರೇಕ್ಷಕರು ಯಜಮಾನನನ್ನು ನೋಡಿ ಖುಷಿಯಾಗಿದ್ದಾರೆ. ಚಿತ್ರದಲ್ಲಿ ಕೌಟುಂಬಿಕ ಮೌಲ್ಯಗಳಿದ್ದು ಪ್ರೇಕ್ಷಕರ ಮನ ತಣಿಸಿವೆ. ಕಾವೇರಿಯಾಗಿ ರಶ್ಮಿಕಾರ ಪಾತ್ರಕ್ಕೂ ಮೆಚ್ಚುಗೆ ವ್ಯಕ್ತವಾಗಿದೆ. ಗಣೇಶಾಚಾರ್ಯ ಕೊರಿಯೋಗ್ರಫಿ ಮಾಡಿರುವ ಬಸಣ್ಣಿ ಹಾಡಿಗೆ ಥಿಯೇಟರ್ ನಲ್ಲಿ ಪ್ರೇಕ್ಷಕರು ಕೂಡ ಕುಣಿದಿದ್ದಾರೆ. ಒಟ್ಟಾರೆಯಾಗಿ ಮನ ಮುಟ್ಟುವ ಸಂಪೂರ್ಣ ಕೌಟುಂಬಿಕ ಮಾಸ್ ಸಿನಿಮಾ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ರೈತರ ಸಮಸ್ಯೆಯು ಚಿತ್ರದಲ್ಲಿದ್ದು ಡೈಲಾಗ್ ಗಳು ಅಭಿಮಾನಿಗಳ ಶಿಲೆಯನ್ನ ಗಿಟ್ಟಿಸಿಕೊಳ್ಳುತ್ತವೆ. ಮೊದಲಾರ್ಧ ಮಾಸ್ ಗೆ ಕನೆಕ್ಟ್ ಆಗುತ್ತದೆ, ಬಸಣ್ಣಿ ಸಾಂಗ್ ಸೂಪರ್, ಮೊದಲಾರ್ಧ ಸ್ಲೋ ಎಂಬ ಅಭಿಪ್ರಾಯವು ಟ್ವಿಟರ್ ನಲ್ಲಿ ವ್ಯಕ್ತವಾಗಿದೆ. ಇನ್ನು ಅಭಿಮಾನಿಗಳು ಮತ್ತು ಸಿನಿಮಾ ನೋಡುಗರು ಏನೆಲ್ಲ ಬಯಸಿ ಚಿತ್ರಮಂದಿರಕ್ಕೆ ಬರ್ತಾರೋ ಅವರಿಗೆ ಎಲ್ಲವೂ ಸಿಗುತ್ತದೆ ಎಂಬ ದರ್ಶನ್ ಮಾತಿಗೆ ಪೂರಕವಾಗಿದೆ. ಈ ಸಿನಿಮಾಕ್ಕೆ ಆಲೋ ಟಿವಿ ಕೊಡುತ್ತಿರುವ ರೇಟಿಂಗ್ 5 ಪಾಯಿಂಟ್ಸ್ನಲ್ಲಿ 3.5. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಆಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.